ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆಗಿರೋವಂಥದ್ದು. ಏನಾದರೂ ಅನ್ನ ತುಂಬಾ ಒಳ್ದಿತ್ತು ಅಂದರೆ ನೀವು ಈ ರೀತಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಬನ್ನಿ ಇದನ್ನು ಹೇಗೆ ಮಾಡ್ದಂತ ನೋಡೋಣ. ನೋಡ್ಲಿಕ್ಕಿಂತ ಮೊದಲು ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಇಲ್ಲಿ 1.5 ಕಪ್ಪಷ್ಟು ಅನ್ನ ಬೆಳೆದಿದೆ. ಏನಾದರೂ ಗೀ ರೈಸ್ ಉಳಿದಿದ್ರು ಮಾಡ್ಕೊಳ್ಬೋದು, ಅಥವಾ ವೈಟ್ ರೈಸ್ ಉಳಿದಿದ್ರು ಮಾಡ್ಕೊಳ್ಬೋದು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 1/2 ಕಪ್ನಷ್ಟು ರವೆನ ನಾನು ನೆನೆಸಿ ಹಾಕ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ಇಲ್ಲೊಂದು 5 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕಿದು ತೆಳುವಾಗಬಾರ್ದು. ನೋಡಿ, ದೋಸೆ ಹಿಟ್ಟಿರುತ್ತೆ ಅಲ್ವಾ, ಉದ್ದಿನ ದೋಸೆ ಹಿಟ್ಟು. ಸೊ ಆ ರೀತಿಯಾಗಿ ಇರಬೇಕಾಗತ್ತೆ. ಇದು ನಾನು ರವೆನ ಯಾಕೆ ನೆನೆಸಿದೆ ಅಂದರೆ ಸ್ವಲ್ಪ ಕಸ ಇತ್ತು, ಹಾಗಾಗಿ ನೆನೆಸಿ ಹಾಕಿದೆ ಕಸ ಎಲ್ಲ ತೆಗೆದು. ಸೊ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಈಗ ರೆಡಿಯಾಗಿದೆ, ಬೆಟರ್ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಅಂದರೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಸೈಡೆಲ್ಲ ಚೆನ್ನಾಗಿ ಸವರ್ಕೊಳ್ಬೇಕು. ಯಾಕೆಂತಂದರೆ ನಾವು ಇದ್ರ ಮೇಲೆ ಉಯ್ದು ಬೇಯಿಸ್ಕೊಳ್ಬೇಕು. ಹಿಟ್ಟನ್ನು ಹಾಕಿ ಅದರಲ್ಲಿ ಬೇಯಿಸುವಾಗ ಅದು ಚೆನ್ನಾಗಿ ಏಳ್ಬೇಕಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಷ್ಟೇ. ಈಗ ಈ ಏನು ನಮ್ಮ ಮಿಸೆಯಲ್ಲಿ ಏನು ರುಬ್ಬಿ ಇಟ್ಕೊಂಡಿದ್ವಿ ಅದಕ್ಕೆ ನಿಮಗಿಷ್ಟವಾಗಿರೋಂಥ ತರಕಾರಿಗಳನ್ನ ಹಾಕ್ಕೊಳ್ಬೋದು. ನಾನು ಇಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್, ಹಾಗೇ ಕ್ಯಾರೆಟ್, ಸ್ವಲ್ಪ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಕಾಯಿಮೆಣಸು ಎಲ್ಲ ಹಾಕ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಏನಾದರೂ ಕೊಡ್ತೀನಿ ಅಂತಂದರೆ ಕಾಯಿಮೆಣಸು ಹಾಕಬೇಡಿ, ಸ್ವಲ್ಪ ಬಾಯಿ ಸಿಗುವಾಗ ಖಾರ ಆಗುತ್ತೆ. ಒಂದು 1/2 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೀವು ಇದ್ರ ಜೊತೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳ್ಬೋದು. ಅಂದರೆ ಕಡಲೆಬೇಳೆ ಫ್ರೈ ಮಾಡಿ ಹಾಕಿದರೆ ನಿಮಗೆ ಖಾಲಿ ಫ್ರೈ ಮಾಡದೆ ತಿನ್ನುವಾಗ ಚೆನ್ನಾಗಿರುತ್ತೆ ಅದು, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ. ಸೊ ನೋಡಿ, ಇವಾಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು 1 ಪ್ಯಾಕೆಟ್ ಇನೋ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಫ್ಲೇವರ್ ಇಲ್ಲ ಇದರಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನೋ ಹಾಕಿ. ಏನಾದರೂ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕಿಬಿಟ್ಟು, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಈಗ ಇದು ರೆಡಿಯಾಗಿದೆ. ನಾನು ಈ ಪಾತ್ರೆಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದಲ್ವಾ, ಇದಕ್ಕೆ ಹಾಕ್ಕೊಳ್ತೀನಿ. ನೀವು ಇದನ್ನು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ರಾತ್ರಿನೇ ಈ ರೀತಿ ಬೇಯಿಸಿಟ್ಕೊಂಬಿಡಿ, ಬೆಳಿಗ್ಗೆ ನಿಮಗೆ ಈಸಿ ಆಗಿಬಿಡುತ್ತೆ. ಈಗ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಇಡ್ಲಿ ಟೈಪೇ ಆಗುತ್ತೆ ಅಂದರೆ ಬೇಯಿಸಿದ ಮೇಲೆ, ಆದರೆ ಇಡ್ಲಿಕ್ಕಿಂತ ಸಾಫ್ಟಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅಂತ ಈಗ ನಾನು ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಬೇಯಿಸ್ತೇನೆ. ಸಾಧಾರಣ ಒಂದು 20 ನಿಮಿಷ ಬೇಯಿಸಬೇಕಾಗುತ್ತೆ. 15 ನಿಮಿಷದಿಂದ 20 ನಿಮಿಷ ತನಕ ಬೇಯಿಸ್ಬೇಕಾಗುತ್ತೆ. ನೀವು ಸ್ಪೂನ್ ಹಾಕಿಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಒಂದು ಸ್ಪೂನ್ನ ಹಾಕಿ ನೋಡಿ, ಸ್ವಲ್ಪ ಎತ್ತರ ಬಂದರೆ ಏನಾಗಲ್ಲ, ಅದು ಅನ್ನ ಅಲ್ವಾ, ಸೋ ಹಾಗೆ ಬರುತ್ತೆ. ಅಷ್ಟಾದಮೇಲೆ ಕೆಳಗೆ ಇಳಿಸಿ ತಣ್ಣಗೆ ಮಾಡ್ಕೊಂಡಿದ್ದಾದಮೇಲೆ ನೀವು ಪೀಸ್ನ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಪೀಸ್ ಮಾಡಬೇಕಂತೇನಿಲ್ಲ, ನಾನು ಇಲ್ಲಿ ಪಿಜ್ಜಾ ಟೈಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ಥರ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಸೊ ನೀವು ಹೀಗೇ ತಿನ್ಬೋದು, ಆಯಿತಾ? ಹೀಗೇ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ನಿಮಗೆ ಟೊಮೆಟೊ ಸಾಸ್ ಇಷ್ಟ ಅಂತಂದರೆ ಅದರಲ್ಲಿ ಕೂಡ ತಿನ್ಬೋದು. ಸೊ ನೀವು ಹೀಗೇ ತಿನ್ಬೋದು. ಇಲ್ಲ, ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ತುಪ್ಪ ಸವರಿಬಿಟ್ಟು ಒಂದು ಪಾತ್ರೆಗೆ, ಸೊ ಅದರಲ್ಲಿ ಕೂಡ ತಿನ್ಬೋದು. ಸೊ ನೋಡಿ ಹೇಗಿರುತ್ತೆ, ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇರ್ಬೋದು. ಜೆಲ್ಲಿ ಟೈಪ್ ಇದೆ ಸ್ವಲ್ಪ ನೋಡಲಿಕ್ಕೆ. ಈಗ ನಾನು 1-2 ಪೀಸ್ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ನಿಮಗೆ ಹೀಗೇ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಬಿಟ್ಟು, ಇಷ್ಟು ಎಣ್ಣೆ ಹಾಕಿಬಿಡಿ, ಸ್ವಲ್ಪ ಡ್ರೈ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ, ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಉಳಿದಿರುವಂಥ ಅನ್ನದಲ್ಲಿ ಏನೆಲ್ಲ ಮಾಡ್ತೀರ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.